ಮಾಲ್ ನಿರ್ಮಾಣ ಮಾಡಲು ನಾವು ಬಿಡೆವು. ಫ್ರೂಟ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಖುದ್ದೂಸ್ ಅಹಮದ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೌತ್. ನಾನು ನಿಮ್ಮ ಎಂ ಜೆ. ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿದ್ದ ಶ್ರೀ ಸಿದ್ಧಿವಿನಾಯಕ ತರಕಾರಿ ಹೂವು ಮತ್ತು ಹಣ್ಣು ಮಾರುಕಟ್ಟೆಯನ್ನು ಖಾಸಗಿ ಮೂಲದ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ 30 ವರ್ಷಗಳ ಅವಧಿಗೆ ಮಾಲ್ ನಿರ್ಮಾಣ ಮಾಡಲು ಮತ್ತು ನಿರ್ವಹಣೆ ಮಾಡಲು ಗುತ್ತಿಗೆ ನೀಡಲಾಗಿದ್ದು ಇದಕ್ಕೆ ನಮ್ಮಗಳ ವಿರೋಧ ಇದೆ ಎಂದು ಫ್ರೂಟ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಖುದ್ದೂಸ್ ಅಹಮದ್ ಹೇಳಿದರು. ಇನ್ನು ಮುಂದುವರೆದು ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸದೆ ಹೋದರೆ ನಾವು ಇದರ ವಿರುದ್ಧ ಉಗ್ರ ಪ್ರತಿಭಟನೆ ಮತ್ತು ಕಾಲ್ನಡಿಗೆಯಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಇದು ಟಾರ್ಗೆಟ್ ರುತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾನು ಇಲ್ಲಿ ಮೊದಲೇ ಕೋಡಿ ಸರ್ಕಲ್ ಮಾರ್ಕೆಟ್ ಇತ್ತು, ಆವಾಗಲಿಂದ ಇಲ್ಲಿ ಬಂದು ಅಲ್ಲಿ ತೆಗೆದ್ರು, ಇಲ್ಲಿ ಬಂದು ನಾವು ಜೀವನ ಮಾಡಿದ್ರು, ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಜನ ಏನು ಮಾಡಿದ್ರು, ಎ ಪಿ ಎಮ್ ಸಿ ಮಾರ್ಕೆಟ್ ಹೋದರು, ಅಲ್ಲಿ 5 ಲಕ್ಷ 6 ಲಕ್ಷ ಲಂಚ ಕೊಟ್ಟಿದ್ದವ್ರಿಗೆ ಮಂಡಿಗಳು ಕೊಟ್ಟರು, ಜಾಗಗಳು ಕೊಟ್ಟರು. ನಮಗೇನು ಇಲ್ಲದಂಗೆ ಅನಾಥರಾಗಿ ನಾವು ಉಳ್ಕೊಂಡ್ಬಿಟ್ಟಿಲ್ಲಿ. ಇವಾಗ ಈ ಜಾಗವನ್ನು ಬೇರೆಯವರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ, ಇನ್ನು ಮಹಾಲ್ ಕಟ್ಟಬೇಕಂತಾರೆ. ಸರ್, ಬಡವೊಂದು ಗುಡಿಸ್ಲೆಲ್ಲ ತೆಗೆದ್ಬಿಟ್ಟು ಮಹಾಲ್ ಕಟ್ಟಿದ್ರೆ ಏನು ಪ್ರಯೋಜನ? ಈ ಚರಣಿಗಳ ಮೇಲೆ ಅಂಗಡಿಗಳು ಕೊಟ್ಟವ್ರೆ, ಈ ಚರಣಿಗಳು ವಾಸನೆ ತಿನ್ಕೊಂಡು 4-5 ವರ್ಷದಿಂದ ನಾವು ಬಾಳ್ತಾ ಇದ್ದೀವಿ. ಆ ಹೆಣ್ಮಕ್ಳು ಬಾಳ್ತಾ ಇದ್ದಾರೆ, ವಾಸನೆ ಪೂರ್ತಿ ತುಮಕೂರು ಗೋಪ್ ವಾಸನೆಯಲ್ಲಿಗೆ ಐತೆ. ಅದ್ರಲ್ಲಿ ಜೀವನ ಮಾಡ್ದ, ಯಾಕಂದರೆ ಮುಂದಕ್ಕೆ ನಮಗೆ ಸರ್ಕಾರ ಏನೋ ಒಂದು ಅನುಕೂಲ ಮಾಡ್ಕೊಡ್ತಾ ಇದೆ ಅಂತ. ಇಲ್ಲಿ ನಾವು ಬೇರೆಯವ್ರಿಗೆ ಮಹಾಲ್ಗೆ ಕೊಟ್ಟವ್ರೆ, ಅದರಲ್ಲಿ ನಮಗೆ ಇದೆ, ನಮಗೆ ಕೊಡಲಿ ಅಂಗಡಿಗಳು, ನಮಗೆ ಮಾಡಿಕೊಳ್ಳಿ, ಬಡವ್ರಿಗೋಸ್ಕರ ಮಾಡಿಕೊಳ್ಳಿ. ನಾವು ಬಾಡಿಗೆ ಕಟ್ತೀವಿ, ನಾವೇ ಬಾಡಿಗೆ ಕಟ್ತೀವಿ. ನಾವು ಏನು ಹೇಳ್ತಾರೆ ಬಾಡಿಗೆ ಕಟ್ತೀವಿ. ಮುನ್ಸಿಪಲ್ಗೆ ನಾವು ಸುಂಕ ಕಟ್ತಾ ಇದ್ದೀವಿ, ಇನ್ನೂವರೆಗೂ ಸುಂಕ ಕಟ್ತಾನೆ ಇದ್ದೀವಿ. ಆಶ್ವಾಸನೆ ಮಾಡಿಬಿಟ್ರೆ ನಮಗೆ ಎಲ್ಲ ಹೇಳ್ತಾರೆ ನೇತಾಗಳು, ಲೀಡ್ರುಗಳು ಎಲ್ಲ ಹೇಳ್ತಾರೆ, ಎಲೆಕ್ಷನ್ ಗೆಲ್ಲೊಂದೊಂದೆ ನಿಮಗೆ ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಇಳೋ ಗುಡ್ಸ್ಲು ಕಿತ್ ಬಿಡ್ತಾರೆ. ಈ ಆಶ್ವಾಸನೆ ನಮಗೆ ಬೇಕಾಗಿಲ್ಲ. ನಮಗೆ ರೈಟಿಂಗ್ ಅಲ್ಲಿ ಒಂದು ಮಾತು ಬರ್ಕೊಳ್ಳಿ, ಆಮೇಲೆ ಇದು ಕಟ್ಕಡೆ ಕಟ್ಲಿ, ಇಲ್ಲ ಅಂದ್ರೆ ಈ ಕಟ್ಕಡೆ ಕಟ್ಟಕ್ ಕೊಡಲ್ಲ. ನಾವು ಯಾವುದೇ ಕಾರಣದಿಂದ ನಾವು ಹಡ್ತಾಲ್ ಮಾಡ್ತೀವಿ, ಎಲ್ಲಿವರೆಗೂ ಹೋಗ್ಬೇಕು ಹೋಗ್ತೀವಿ ನಾವು. ಯಾಕೆ ತೆಗಿತಾರೆ ದೇವಸ್ಥಾನ? ಮೊದಲಿಂದ ಅಲ್ಲಿ ಇತ್ತು ದೇವಸ್ಥಾನ, ಅಲ್ಲೇ ಇರಬೇಕು, ಅಲ್ಲೇ ಇರಲಿ. ಯಾಕೆ ದೇವಸ್ಥಾನ ಬರೇ ಬರ ಏನು ಅಂಗಡಿಗಳ ಪೆಟ್ಟಿಗೆ ಅಂಗಡಿನ ಇಲ್ಲ ಏನ ವಸ್ತಾ ಇಲ್ಲಿಂದ ಅಲ್ಲಿಗೆ ಇಕ್ಕಕ್ಕೆ ದೇವಸ್ಥಾನ ಎಲ್ಲ ಇದೆ, ಅಲ್ಲಿ ಇರಲಿ. ವಾಸ್ತು ಟೆಪ್ಪಕ್ಕೆ ದೇವಸ್ಥಾನ ಕಟ್ಟಿರೋದು ಸರ್, ದೇವಸ್ಥಾನ ಅಲ್ಲೇ ಇರಬೇಕು. ಯಾವ ದೇವ್ರಿಗೆ ತಗೊಂಡೋಗಿ ಇಕ್ಬಿಟ್ರೆ, ನಿಮ್ಮ ಮನೆಗೆ ತೆಗೆದ್ಬಿಡಿದ್ರೆ ನಿಮ್ಮ ಲೀಡ್ರುಗಳು ನಿಮ್ಮ ಮನೆ ತೆಗೆದ್ಬಿಡ್ತೀರಾ? ದೇವಸ್ಥಾನ ಎಲ್ಲೈತೆ ಅಲ್ಲೇ ಇರ್ಬೇಕು, ಯಾವುದೇ ಕಾರಣದಿಂದ ದೇವಸ್ಥಾನ ಅಲ್ಲಾಡ್ಕೊಡ್ದು. ಬರೇ ಮಿನಿಸ್ಟರ್ಗಳು ಹೇಳ್ತಾರೆ, ಆಶ್ವಾಸನೆ ಮಾಡ್ತಾರೆ, ನಿಮಗೆ ಕೊಡ್ತೀವಿ ಅಂದ್ರೆ ಆಮೇಲೆ ಮಹಾಲ್ ಕಟ್ಟಮೇಲೆ ಎಲ್ಲ ಮುಚ್ಚಿಕ್ಬಿಡ್ತಾರೆ, ಮಹಾಲ್ ಕಟ್ಬಿಡ್ತಾರೆ, ಆಮೇಲೆ ಇರೋ ಬಡವ್ರಿಗೆಲ್ಲ ಎತ್ತಿ ಕಳಿಸ್ಬಿಡ್ತಾರೆ, ಹೋಗಿ ನೀವು ಎಲ್ಲಾನು ಬಾಳ್ಕೊಳ್ಳಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ನಮಗೆ ಜಾಗ ಕೊಡಲಿ, ಇದು ಯಾರಿಗೂ ಏನು ಕೊಡೋದೇ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಸಳಿಸ್ದವರು, ನಾವಿಲ್ಲಿ ಜೀವನ ಮಾಡಿರೋರು, ನಾವಿಲ್ಲಿ ಬದುಕಿರೋರು. ನಮಗೆ ಅಂಗಡಿಗಳು ಕಟ್ಕೊಳ್ಳಿ, ನಾವು ವ್ಯಾಪಾರ ಮಾಡ್ತೀವಿ, ನಾವು ಅಡ್ವಾನ್ಸ್ ಕೊಡ್ತೀವಿ, ಬಾಡಿಗೆ ಕೊಡ್ತೀವಿ. ದಯವಿಟ್ಟು ಹೋರಾಟ ಕೈ ಬಿಡಲ್ಲ ನಾವು. ಎಲ್ಲಿವರೆಗೂ ಅಂದ್ರೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಖುದ್ದು ಸಮಾದ ಅಂತ ಪುರುಡಿನ ಅಧ್ಯಕ್ಷ. ನಾನು ಈಗ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಾದ್ಮೇಲೆ ಫಸ್ಟ್ ಇವ್ರಿಗೂ ಕೂಡ ಪ್ರೈವೇಟೈಸೇಷನ್ 30 ವರ್ಷಕ್ಕೆ ಲೀಸ್ ಕೊಟ್ಬಿಟ್ಟು ತಗೊಂಡು ಮಾಡಿರ್ಬೇಕಾದ್ರೆ ಅಲ್ಲಿ ಅವ್ರು ಬಂದು ಅಧಿಕಾರ ಚಲಾಯಿಸಿ ಮಾಡ್ತಾರೆ. ಅವಾಗ ಇಲ್ಲಿ ಬಡವರು ಎಲ್ಲಿ ಹೋಗ್ಬೇಕು? ಇಲ್ಲಿ ತರಕಾರಿ ಮಾಡಂತ ವ್ಯಾಪಾರಸ್ಥಿಗಳು ಎಲ್ಲಿ ಹೋಗ್ಬೇಕು? ಒಂದು ಆತರ ಅವಕಾಶ ಮಾಡ್ಕೊಡ್ತೀವಿ ಅಂತ. ಇನ್ನೊಂದ್ ಏನಂತಂದ್ರೆ, ಮೊದಲು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ, ಅದನ್ನ ಸೈಡ್ಗೆ ಫಸ್ಟ್ ಏನ್ ಮಾಡ್ತಾರೆ, ಇಲ್ಲಿ ಮೂಲತಃ ಇಲ್ಲಿ ತಲಾಂತರದಿಂದ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ದಂಗೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ. ಈ ಗಣೇಶ ದೇವಸ್ಥಾನ ಯಾವ್ದಕ್ಕೂ ನಾವು ಧಕ್ಕೆ ಆಗ್ಬಾರ್ದು. ಇದು ನಮ್ಮ ಭಾವನೆಗಳನ್ನ ಹೊಡೆದಂಗಾಗುತ್ತೆ. ನಾವು ಯಾವುದೇ ರೀತಿಯಾದ ಗಣೇಶ ವಿಗ್ರಹ ಚದುರ್ಬಾರ್ದು.
ನೆಕ್ಸ್ಟ್ ಏನ್ ಮಾಡ್ತಾರೆ ಇದನ್ನ, ಈ ಏನು ಮಲ್ಟಿ ಕಾಂಪ್ಲೆಕ್ಸ್ ಏನ್ ಕಟ್ಟೋದಿಕ್ಕೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಇಲ್ಲಿ ಏನಿದ್ದಾರೆ, ಇಲ್ಲಿ ಏನ್ ಚರಂಡಿ ಮೇಲೆ ಚರಂಡಿ ಮೇಲೆ 10 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ ಸಣ್ಣ ಹೆಣ್ಮಕ್ಳು ಅಥವಾ ಮಕ್ಕಳನ್ನ ಕಟ್ಕೊಂಡು ಬಡ ಜನತೆ ಏನ್ ಮಾಡ್ತಾ ಇದಾರೆ, ಅವರಿಗೆ ಅನುಕೂಲ ಮಾಡ್ಕೊಡ್ಲಿ. ಮುನ್ಸಿಪಾಲ್ಟಿಯಿಂದ ಇರ್ಬೋದು, APMC ಕಾಯ್ದೆ ಪರವಾಗಿ ಅವರಿಗೆ ಫಸ್ಟ್ ಅಂಗಡಿ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಅವ್ರಿಗೊಂದು ಗೂಡ್ ಮಾಡ್ಕೊಡ್ಲಿ. ಆಮೇಲೆ ಇವ್ರು ಬೇಕಂದ್ರೆ ಆಮೇಲೆ ಇವ್ರು ಬೇಕಂದ್ರೆ ಇವರು ಇದು ಮಾಡ್ಕೊಳ್ಳಿ. ಏನಂದ್ರೆ ಅದು ಮಲ್ಟಿ ಕಾಂಪ್ಲೆಕ್ಸ್ ಅಲ್ದಲೆ ಬಡವ್ರಿಗೆ ಆಗ್ಲಿ ಒಂದು ಬಿಲ್ಡಿಂಗ್ ಕಟ್ಕೊಟ್ಟಿದ್ರೆ ನಾವು ಯಾವುದೇ ವಿರೋಧ ಇರಲಿಲ್ಲ. ಅದು ಬಿಟ್ಟು ಇವರು ಬಡವ್ರನ್ನ ಹೊಟ್ಟೆ ಮೇಲೆ ನೋಡಿದ್ರು ಮಲ್ಟಿ ಕಾಂಪ್ಲೆಕ್ಸ್ ಕಟ್ತಾ ಇದಾರಲ್ಲ, ಇದು ಯಾವ ರೀತಿ ನ್ಯಾಯ? ಇವರು ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಏನಿದೆ ಬಡವರ ಪರವಾಗಿ ಇದೀವಿ ದೀನ ದಲಿತರ ಬಗ್ಗೆ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲ ದಲಿತ ಜನಾಂಗ ಇದೆ. ಅಲ್ಲಿ ಹೋರಾಟ ಮಾತ್ರ ಕೈ ಬಿಡಲ್ಲ. ಹೋರಾಟ ಮಾತ್ರ ಕೈ ಬಿಡಲ್ಲ.